ಇವತ್ತು ಲೋಕಸಭಾ ಚುನಾವಣೆ ನಡೀತಾ ಇರೋದು ಪ್ರಜಾಪ್ರಭುತ್ವ ಉಳಿವಿಗೆ ಒಂದು ದಿಟ್ಟ ಹೆಜ್ಜೆ. ಇಡೀ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ನಿರೀಕ್ಷೆಗೆ ಮೀರಿ ನನಗೆ ಬೆಂಬಲ ಸಿಗ್ತಾ ಇರೋದು ತುಂಬ ಸಂತೋಷ. ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ಕಾರಣಕ್ಕೂ ಗೀತಾ ಶಿವರಾಜ್ಕುಮಾರ್ ಗೆಲ್ಲಲ್ಲ, ರಾಘವೇಂದ್ರ ಬಿಜೆಪಿ ಕ್ಯಾಂಡಿಡೇಟ್ ಓಟ್ ಕೊಡೋಕೆ ಮನಸ್ಸಿಲ್ಲ, ನೀವು ಸಿದ್ಧಾಂತದ ಮೇಲೆ ಹೊರಟಿದ್ದೀರಿ ಅಂತ ನಿಮ್ಗೆ ಓಟ್ ಕೊಡ್ತೀವಿ ಅಂತ ಕಾಂಗ್ರೆಸ್ನವ್ರು ಹೇಳ್ತಾರೆ. ಜೆ ಡಿ ಎಸ್ನವರಂತೂ ತುಂಬ ಸ್ಪಷ್ಟವಾಗಿ ಎಲ್ಲ ಭಾಗದಲ್ಲೂ ಕೂಡ ನನ್ನ ಜೊತೆಗಿದ್ದಾರೆ. ಭಾರತೀಯ ಜನತಾ ಪಾರ್ಟಿ 70%ಗೂ ಹೆಚ್ಚಿಗೆ ಕಾರ್ಯಕರ್ತರು ಮತದಾರರು ನನ್ನ ಜೊತೆಗಿದ್ದಾರೆ. ಎಲ್ಲ ವರ್ಗದ ಜನ, ಅದು ಯುವಶಕ್ತಿ ಇರ್ಬೋದು, ಸ್ತ್ರೀ ಶಕ್ತಿ ಇರ್ಬೋದು, ರೈತ ಶಕ್ತಿ ಇರ್ಬೋದು, ಎಲ್ಲ ಶಕ್ತಿಯೂ ಕೂಡ ನನ್ನ ಜೊತೆಗಿರೋ ತುಂಬ ಸಂತೋಷ. 100ಕ್ಕೆ 100 ಗೆಲ್ತೇನೆ ಅಂತ ವಿಶ್ವಾಸ ನನಗಿದೆ. ಈ ಮಧ್ಯೆ ಒಂದು ನೀಚ ಕೆಲಸವನ್ನ ಬಿಜೆಪಿ ಅಭ್ಯರ್ಥಿಯಾದ ರಾಘವೇಂದ್ರ ಅವ್ರ ಕಡೆಯಿಂದ ಮಾಡ್ತಾ ಇದ್ದಾರೆ. ಅವರು ನಾನು ಅವ್ರ ಪರವಾಗಿ ಪ್ರಚಾರ ಮಾಡಿದ್ದೀನಿ ಅನ್ನೋಂಥ ಯಾವುದೋ ಹಳೆಯ ಕ್ಯಾಸೆಟ್ ಇಟ್ಕೊಂಡು ಅದನ್ನು ಅಪಪ್ರಚಾರ ಮಾಡ್ತಿರೋ ತೀರಾ ಇಷ್ಟು ನೀಚ ಮಟ್ಟಕ್ಕೆ ಅವ್ರು ಇಳಿತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಸೋಲು ಅವ್ರಿಗೆ ಗ್ಯಾರಂಟಿ ಆದ ತಕ್ಷಣ ಈ ದಿಕ್ಕಲ್ಲಿ ಪ್ರಯತ್ನ ನಡೆಸ್ತಾ ಇದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಕೂಡ ಚುನಾವಣೆಯಿಂದ ವಾಪಸ್ ಹೋಗೋ ಪ್ರಶ್ನೆ ಇಲ್ಲ. ಜನ ನನ್ನನ್ನು ಲೋಕಸಭಾ ಸದಸ್ಯನಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ಮತದಾನಕ್ಕೆ ತಯಾರಾಗ್ತಿರೋಂಥ ಸಂದರ್ಭದಲ್ಲಿ ಈ ರೀತಿ ಅಪಪ್ರಚಾರಗಳು ಸಾಕಷ್ಟು ನಡೀತಾ ಇದೆ. ನಾನು ಚುನಾವಣೆ ನಿಂತಿದ್ದೀನಿ, ಈಗಾಗಲೇ ಜನ ನನ್ನನ್ನು ಗೆಲ್ಲಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ಈ ಚುನಾವಣೆಯಲ್ಲಿ ನನ್ನ ಕ್ರಮ ಸಂಖ್ಯೆ 8. ಚುನಾವಣಾ ಚಿಹ್ನೆ ಕಬ್ಬಿಡಿದರಂತ ರೈತ, ರೈತನ ಗುರ್ತಿ ಓಟ್ ಕೊಟ್ಟು ನನ್ನ ಗೆಲ್ಲಿಸ್ತೀರಿ ಅಂತ ವಿಶ್ವಾಸ ನನಗಿದೆ. ನಾನು ನಿಮಗೆ ಪ್ರಾರ್ಥನೆ ಮಾಡ್ತೀನಿ, ನನ್ನ ಗೆಲ್ಲಿಸಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡೋದಕ್ಕೆ ನಿಮ್ಮ ಪರವಾಗಿ ಲೋಕಸಭೆ ನಾನು ಕೈ ಎತ್ತಿದ್ದೀನಿ ಅನ್ನೋ ಅಂಶವನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ಗೊತ್ತಿಲ್ಲ ಹಳೇದೋ ಹೊಸದೋ, ಈ ರೀತಿ ನೀಚತನದ ಅಪಪ್ರಚಾರ ಇದೆಯಲ್ಲ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ, ದೇಶದ ಇತಿಹಾಸದಲ್ಲಿ ನಡೆಯ ಬಿಟ್ಟು ಗೊತ್ತಿಲ್ಲ. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಚುನಾವಣೆ ಹಿಂದಿನ ದಿನ ನಿನ್ನೆಯಿಂದ ಈ ರೀತಿ ಅಪಪ್ರಚಾರ ಶುರು ಮಾಡಿದ್ದಾರೆ, ಷಡ್ಯಂತ್ರ ನಡೆಸ್ತಾ ಇದ್ದಾರೆ. ಬಿಜೆಪಿ ಅಭ್ಯರ್ಥಿ ಸೋಲ್ತೀನಿ ಅಂತ ಗೊತ್ತಾದ ತಕ್ಷಣ ಯಾವುದೋ ಹಳೆ ಕ್ಯಾಸೆಟ್ ಇಟ್ಕೊಂಡು ನಾನು ಅವ್ರ ಪರವ ಮಾತಾಡಿದ್ದು ಇಟ್ಕೊಂಡು ಮಾಡ್ತಿದ್ದಾರೆ. ನಾನು ತುಂಬಾ ಸ್ಪಷ್ಟವಾಗಿ ಹೇಳ್ತೀನಿ, ಇಷ್ಟು ನೀಚತನದ ರಾಜಕೀಯ ಷಡ್ಯಂತ್ರವನ್ನು ಮಾಡಿದ್ದನ್ನ ಜನ ಗಮನಿಸಿದ್ದಾರೆ. ಜನ ಅವರಿಗೆ ಸೋಲಿನ ಪಾಠ ಕಲಿಸೇ ಕಲಿಸ್ತಾರೆ, ಆ ನೀಚತನದ ಅಪಪ್ರಚಾರಕ್ಕೆ ಉತ್ತರ ಕೊಡ್ತಾರೆ, ನನ್ನ ಚುನಾವಣೆ ಗೆಲ್ಲಿಸ್ತಾರೆ. ಈ ವಿಷಯನ, ಈ ವಿಚಾರವನ್ನ ಮತದಾರರಿಗೆ ನಾನು ಹೇಳಕ್ ಇಷ್ಟಪಡ್ತೇನೆ.